ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಯಾವ ಒಂದು ಹುದ್ದೆ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಹಾಗಾದರೆ ಬನ್ನಿ ಯಾವೊಂದು ಹುದ್ದೆ ಅನ್ನೋದನ್ನ ನೋಡೋದಾದರೆ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಇವತ್ತು ಅಧಿಸೂಚನೆ ಹೊರಡಿಸಲಾಗಿದೆ ನೀವು ಯಾರೆಲ್ಲ ಬಿ ಎಸ್ ಸಿ ಪದವೀಧರರು ಅರಣ್ಯ ಶಾಸ್ತ್ರದಲ್ಲಿ ಬಿ ಎಸ್ ಸಿ ಪದವೀಧರರು ಯಾರೆಲ್ಲ ಇದ್ದೀರಿ ಅವರು ಅವರಿಗಾಗಿ ಎಂಟು ಹುದ್ದೆಗಳು ಹಾಗೆ ಬಿ ಎಸ್ ಸಿ ಅರಣ್ಯಶಾಸ್ತ್ರ ಪದವಿ ಹೊರತುಪಡಿಸಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಪದವೀಧರರಾಗಿದ್ದರೆ ನಿಮಗಾಗಿ ಎಂಟು ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿದ್ದಾರೆ ಒಟ್ಟು ಹದಿನಾರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾಗಿ ಓಕೆ ಹಾಗಾದರೆ ಈ ಒಂದು ಹುದ್ದೆಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಒಂದು ಪ್ರಾರಂಭಿಕ ದಿನಾಂಕ ಯಾವುದು ಅಂತಂದರೆ ಇದೇ ತಿಂಗಳು ಅಂದರೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಆಗಿರುತ್ತದೆ ಹಾಗೆ ಈ ಒಂದು ಪೂರ್ವಭಾವಿ ಪರೀಕ್ಷೆ ಶುಲ್ಕವನ್ನು ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇದು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದರೆ ಈ ಪೂರ್ವಭಾವಿ ಪರೀಕ್ಷೆ ದಿನಾಂಕವನ್ನು ನಂತರ ಈ ಇಲಾಖೆ ವೆಬ್ಸೈಟ್ನಲ್ಲಿ ತಮಗೆ ತಿಳಿಸಿಕೊಡ್ತಾರೆ ಹಾಗೆ ಈ ಒಂದು ಪರೀಕ್ಷೆಗೆ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ ನೀವು ಸಾಮಾನ್ಯ ಅರ್ಹತ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಆರುನೂರು ರುಗಳವರೆಗೆ ಈ ಪರೀಕ್ಷಾ ಶುಲ್ಕ ಇರುತ್ತೆ ನೀವು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ನಿಮಗೆ ಮುನ್ನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕ ಇರುತ್ತೆ ಹಾಗೆ ಮಾಜಿ ಸೈನಿಕರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಐವತ್ತು ರೂಪಾಯಿ ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಹಾಗೆ ಈ ಒಂದು ಹುದ್ದೆಗೆ ಒಂದು ವಯೋನ್ಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹಾಗೆ ಸಾಮಾನ್ಯ ಅರ್ಹತೆ ಹೊಂದಿದರೆ ನಿಮಗೆ ಮೂವತ್ತು ವರ್ಷ ಮೀರಿರಬಾರ್ದು ಓಕೆ ಮತ್ತೊಮ್ಮೆ ಪಾಯಿಂಟ್ ನೋಡಿರಿ ಮೂವತ್ತು ವರ್ಷ ಮೀರಿರಬಾರ್ದು ನೀವು ಪ್ರವರ್ಗ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ನಿಮಗೆ ಮೂವತ್ತ್ಮೂರು ವರ್ಷಗಳು ಮೀರಿರಬಾರ್ದು ಹಾಗೆ ನೀವು ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೈದು ವರ್ಷಗಳವರೆಗಿನ ಒಳಗೆ ನೀವು ಇರಬೇಕಾಗುತ್ತೆ ಸೊ ಒಂದು ವಯನ್ಮಿತಿ ಈ ಒಂದು ಹುದ್ದೆಗೆ ಹಾಗೆ ನೆಕ್ಸ್ಟು ಈ ಒಂದು ವೇತನ ಶ್ರೇಣಿ ನೋಡೋದಾದರೆ ಈ ಒಂದು ಹುದ್ದೆ ವೇತನ ಶ್ರೇಣಿ ನೋಡೋದಾದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳಿಂದ ತೊಂಬತ್ತೇಳು ಸಾವಿರದ ಒಂದು ನೂರು ರೂಪಾಯಿವರೆಗೆ ಮಾಸಿಕ ವೇತನವನ್ನು ನಿಮಗೆ ನೀಡ್ತಾರೆ ಹಾಗಾದರೆ ಈ ಒಂದು ಪರೀಕ್ಷೆಗೆ ವಿದ್ಯಾರ್ಹತೆ ಏನಾಗಿರುತ್ತೆ ಅಂದರೆ ಅಂದರೆ ಅರಣ್ಯಶಾಸ್ತ್ರದಲ್ಲಿ ಪದವೀಧರರಾಗಿ ಪದವೀಧರರಿಗೆ ಮೀಸಲಾದ ಹುದ್ದೆಗಳಿಗೆ ಅಂದರೆ ಅಭ್ಯರ್ಥಿಗಳು ಪರ್ಸ್ಟ್ರಿ ವಿಷಯದಲ್ಲಿ ಪದವಿಯಲ್ಲಿ ಶೇಕಡಾ ಐವತ್ತು ಅಂಕಗಳನ್ನು ನೀವು ಗಳಿಸಿರಬೇಕಾಗುತ್ತೆ ಅದೇ ರೀತಿ ಇನ್ನು ಪರಸ್ಥರಿ ವಿಷಯವಲ್ಲದ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾರಾಗಿದ್ದರೆ ಅವರಿಗೆ ಮೀಸಲಾದ ಎಂಟು ಅವ್ರಿಗೆ ಏನು ಕ್ವಾಲಿಫಿಕೇಷನ್ ನೋಡೋದಾದರೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ನೀವು ಕೃಷಿ ತೋಟಗಾರಿಕೆ ಪಶುವೈದ್ಯ ಗಣಿತಶಾಸ್ತ್ರ ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಬಯೋಕೆಮಿಸ್ಟ್ರಿ ಆಮೇಲೆ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಇದರೊಳಗೆ ಎರಡು ಯಾವುದಾದ್ರೂ ಎರಡು ವಿಷಯಗಳನ್ನು ಓದಿರಬೇಕು ಮತ್ತು ಕನಿಷ್ಠ ಐವತ್ತು ಅಂಕಗಳು ಕಡಿಮೆ ಇಲ್ಲದಂತೆ ನೀವು ವಿಷಯಗಳಲ್ಲಿ ತೇರ್ಗಡೆ ಆಗಿರಬೇಕು ತೇರ್ಗಡೆ ಆಗಿರಬೇಕು ಹಾಗೆ ನೀವು ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಂದರೆ ಇಂಜಿನಿಯರ್ ವಿದ್ಯಾರ್ಥಿಗಳು ಯಾರಾಗಿದ್ದರೆ ನೀವು ಇಂಜಿನಿಯರ್ ಪದವಿಯಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ನೀವು ಕೂಡ ತೇರ್ಗಡೆ ಆಗಿರಬೇಕು ಈ ಎಲ್ಲ ಅರ್ಹತೆಯನ್ನು ಹೊಂದಿದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗೆ ಇನ್ನು ಈ ಒಂದು ಹುದ್ದೆಗೆ ದೈಹಿಕ ಸಾಮರ್ಥ್ಯದ ಬಗ್ಗೆ ನಾವು ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟರ್ ಇರಬೇಕು ಹಾಗೆ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ನೂರ ಐವತ್ತು ಸೆಂಟಿಮೀಟರ್ ಹೈಟು ಇರುತ್ತೆ ಹಾಗೆ ನೀವು ಪುರುಷ ಅಭ್ಯರ್ಥಿಗಳು ಎದೆಯ ಸುತ್ತಳತೆ ಒಂದು ನೋಡಿದಾದರೆ ನಿಶ್ವಾಸ ಸ್ಥಿತಿಯಲ್ಲಿರುವಾಗ ಅಂದರೆ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇರಬೇಕು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಇದು ಎಪ್ಪತ್ನಾಲ್ಕು ಸೆಂಟಿಮೀಟರ್ ಇರಬೇಕಾಗುತ್ತೆ ಸೊ ನೆಕ್ಸ್ಟು ಈ ಒಂದು ಪರೀಕ್ಷಾ ವಿಧಾನ ನೋಡೋದಾದರೆ ಸರದಿ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ಅನ್ನು ಆಫ್ಲೈನ್ ಮೂಲಕ ಅಂದರೆ ಒ ಎಮ್ ಆರ್ ಸೀಟ್ ಮೂಲಕ ಬಹು ಆಯ್ಕೆ ಮೇಲೆ ನಿಮಗೆ ತಗೋತಾರೆ ಒಂದು ವೇಳೆ ಆಫ್ಲೈನ್ ಇಲ್ಲ ಅಂತಂದರೆ ನಿಮಗೆ ಬೇಸಿಕ್ ಅಂದರೆ ಗಣಿಕ್ ಗಣಿಕ ಗಣಕ ಯಂತ್ರದ ಮೂಲಕ ಈ ಒಂದು ಪರೀಕ್ಷೆಯನ್ನು ನಡೆಸ ನಡೆಸಲಾಗುತ್ತೆ ಆನ್ಲೈನ್ ಪರೀಕ್ಷೆಗಳನ್ನು ಏನಾದರೂ ನಡೆಸೋದಾಗಿದ್ದರೆ ಇಲಾಖೆಯವರು ನಿಮಗೆ ಮೊದಲಿಗೆ ಅದರ ಒಂದು ಪ್ರಕಟಣೆಯನ್ನು ಇಲಾಖೆ ವೆಬ್ಸೈಟ್ನಲ್ಲಿ ನಿಮಗೆ ಅಣುಕು ಸಂದರ್ಶಗಳನ್ನು ನೋಡ್ತಾರೆ ಅಂದರೆ ಬಿಡ್ತಾರೆ ಓಕೆ ಈ ಒಂದು ಹುದ್ದೆಗಳಿಗೆ ಒಂದು ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ವಿಕಸನ ಪರೀಕ್ಷೆ ಮೂರು ಹಂತದಲ್ಲಿ ನಡೆಯುವಂಥ ಒಂದು ಪರೀಕ್ಷೆ ಆಗಿರೋದ್ರಿಂದ ಮೊದಲಿಗೆ ನಾವು ಪೂರ್ವಭಾವಿ ಪರೀಕ್ಷೆ ಬಗ್ಗೆ ತಿಳ್ಕೊಳ್ಳೋಣ ಈ ಪೂರ್ವಭಾವಿ ಪರೀಕ್ಷೆ ಬಹು ಆಯ್ಕೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳಾಗಿರ್ತದೆ ಇಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ ಒಂದು ಅದು ಹಂಡ್ರೆಡ್ ಅಂಕಗಳಲ್ಲಿ ಕೊಟ್ಟಿರ್ತಾನೆ ಪತ್ರಿಕೆ ಎರಡರಲ್ಲಿ ಅಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಇಲ್ಲೂ ಕೂಡ ಹಂಡ್ರೆಡ್ ಅಂಕಗಳ ಒಂದು ಕ್ವಶನ್ ಪೇಪರ್ ನಿಮಗಿರುತ್ತೆ ಪತ್ರಿಕೆ ಒಂದು ಎರಡು ಕೂಡಿ ಟೋಟಲು ಟೂ ಹಂಡ್ರೆಡ್ ಮಾರ್ಕಸ್ಗೆ ಈ ಪೂರ್ವಭಾವಿ ಪರೀಕ್ಷೆಯನ್ನು ತಗೋತಾರೆ ಈ ಪೂರ್ವ ಪಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಂತಂದರೆ ಇಲ್ಲಿ ಒನ್ ರೇಸ್ ಟು ಟೆನ್ ಅನುಪಾತದಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಮುಖ್ಯ ಪರೀಕ್ಷೆಗೆ ಏನಪ್ಪ ಅಂತಂದರೆ ಕರೀತಾರೆ ನಂತರ ನೀವು ಮುಖ್ಯ ಪರೀಕ್ಷೆ ಒಂದು ವಿಷಯವಾರು ನೋಡೋದಾದರೆ ಈ ಮುಖ್ಯ ಪರೀಕ್ಷೆಗೆ ನೀವು ಕ್ವಾಲಿಫೈ ಆದರೆ ಇಲ್ಲೇನಿರುತ್ತೆ ಅಂದರೆ ಕಡ್ಡಾಯ ಪತ್ರಿಕೆಗಳಂತಿರ್ತವೆ ಈ ಕಡ್ಡಾಯ ಪತ್ರಿಕೆಗಳಲ್ಲಿ ಕನಿಷ್ಠ ಮೂವತ್ತೈದು ಪರ್ಸೆಂಟೇಜ್ ಮಾಡಲೇಬೇಕು ಅಂದರೆ ಕಡ್ಡಾಯ ಪತ್ರಿಕೆಗಳು ಯಾವುವು ಅಂತ ನೋಡೋದಾದರೆ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳು ನೂರು ನೂರು ಅಂಕಗಳ ಒಂದು ಕಡ್ಡಾಯ ಪತ್ರಿಕೆಗಳಿರುತ್ತೆ ಆ ನಂತರ ನಿಮಗೆ ಐಚ್ಛಿಕ ಪತ್ರಿಕೆಗಳು ಬರ್ತವೆ ಐಚ್ಛಿಕ ಪತ್ರಿಕೆಗಳು ಯಾವುವು ಅಂದರೆ ಫಾರೆಸ್ಟ್ರಿ ಪತ್ರಿಕೆ ಒಂದು ಪಾರಿಸ್ಟ್ರಿ ಪತ್ರಿಕೆ ಎರಡು ಅಂಥೇಳಿ ಐಚ್ಛಿಕ ವಿಷಯಗಳು ಆಮೇಲೆ ಈಗೇನು ನಾನು ಹೇಳಿದೆ ಅಲ್ಲ ಆಗಲೇ ಜಿ ಶಾಸ್ತ್ರ ಎಲ್ಲ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ ಸಬ್ಜೆಕ್ಟನ್ನು ನೀವು ತಗೋಬೇಕಾಗುತ್ತೆ ನೂರು ಅಂಕಗಳಿಗೆ ಸೊ ಈ ಮುಖ್ಯ ಪರೀಕ್ಷೆಯಲ್ಲಿ ಯಾರೆಲ್ಲ ಮುಖ್ಯ ಪರೀಕ್ಷೆನ ಅಟೆಂಡ್ ಆಗಿ ನೀವು ಪಾಸ್ ಆಗ್ತಿರಲ್ಲ ನಿಮ್ಮ ವ್ಯಕ್ತಿತ್ವ ವಿಕಸನ ಪರೀಕ್ಷೆಗೆ ಯಾವ ರೀತಿ ಆಯ್ಕೆ ಅಂತಂದರೆ ಇಲ್ಲೂ ಕೂಡ ಒಂದು ಹುದ್ದೆಗೆ ಐದು ಅನುಪಾತದಿಂದ ಒಂದು ಸಿಟಿಗೆ ಐದು ಮಂದಿನ ಆಯ್ಕೆ ಮಾಡ್ಕೊಂಡು ಒನ್ ರೆಸ್ ಟು ಫೈ ಅನುಪಾತದಲ್ಲಿ ನಿಮ್ಮನ್ನ ಮುಖ್ಯ ಪರೀಕ್ಷೆಯಿಂದ ಈ ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆ ಮಾಡ್ಕೋತಾರೆ ಈ ವ್ಯಕ್ತಿತ್ವ ಪರೀಕ್ಷೆ ಇಲ್ಲೂ ಕೂಡ ನಿಮಗೆ ಇಪ್ಪತ್ತು ಅಂಕಗಳ ಒಂದು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತಾರೆ ಈ ವ್ಯಕ್ತಿತ್ವ ಪರೀಕ್ಷೆ ಹೆಂಗಿರುತ್ತೆ ಅಂತಂದರೆ ಆಯೋಗ ನಿಯಮ ನಿಯಮಸಾರು ನಡೆಸಿರುವ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮತ್ತು ಕಾಲಕಾಲಕ್ಕೆ ಚಲ್ತಿಯಲ್ಲಿರುವ ನಿಯಮಗಳ ಅನುಸಾರವಾಗಿ ಏನು ಮಾಡ್ತಾ ಮೀಸಲಾತಿಗೆ ಅನುಗುಣವಾಗಿ ಒನ್ ಡೈಸ್ ಟು ಫೈ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಪರಿಗಣಿಸಲಾಗುತ್ತೆ ಈ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಒಟ್ಟು ಇಪ್ಪತ್ತು ಅಂಕಗಳಿರ್ತವೆ ಹಾಗಾದರೆ ಈ ಈ ಒಂದು ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಈ ಒಂದು ಹುದ್ದೆಗೆ ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಈ ಒಂದು ಹುದ್ದೆಗೆ ಪರೀಕ್ಷಾ ಕೇಂದ್ರ ಇರೋದೆ ನೀವು ಅರ್ಜಿಯನ್ನು ಹಾಕಿದವರು ಎಲ್ಲರೂ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಹೋಗಿ ಈ ಪರೀಕ್ಷೆಗೆ ಅಟೆಂಡ್ ಆಗಬೇಕಾಗುತ್ತೆ ಹಾಗಾದರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲಾಖೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಕೆ ಪಿ ಎಸ್ ಸಿ ಡಾಟ್ ಕಾಮ್ ವೆಬ್ಸೈಟಿಗೆ ಹೋಗ್ಬೋದು ಹಾಗೆ ಇಲ್ಲಿ ಇರುವ ನಂಬರ್ಗಳು ಕಚೇರಿವಾರು ಮಾಹಿತಿ ಕೇಂದ್ರಗಳಿದ್ದಾವೆ ಮೈಸೂರು ಬೆಳಗಾವಿ ಕಲಬುರಗಿ ಶಿವ ಶಿವಮೊಗ್ಗ ಈ ಎಲ್ಲ ಕೇಂದ್ರಗಳ ಒಂದು ಫೋನ್ ನಂಬರ್ ಇದ್ದಾವೆ ಕೊಟ್ಟಿದ್ದೀನಿ ಸೊ ಇದನ್ನ ನೋಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮತ್ತೊಂದು ನೇಮಕಾತಿ ಆದೇಶದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು